एवरीवन वेलकम बैक टू माय चैनल ब्यूटी फैम सो इवतना वीडियो अल्ली नानोंदु विमेन्स बगे वीडियो माड्ता इदीनि आई मीन ई मुंचे एरडु वीडियोस माडिदीनि आई होप नीवेल्लरू नोडिल्ल अंत अंदुकोंडिदीनि इफ इन केस नीवु आ वीडियोस ना नोडिल्ल अंद्रे होगि चेक माड्बहुदु बिकॉज नीवेनादरू विमेन्स आगिद्दु हाइजीन स्किन केर मेकअप मत्ते हेयर केर इदक्केल्ल इंपार्टेंस कोड्तीरा अन्नो हागिद्रे ई वीडियोस खंडित निमगेल्ल हेल्प आगुत्ते अंड इवत्तिना वीडियो बंदु थर्ड वीडियो नानु लास्ट टाइम हेळिद्दे ई वीडियोस निमगे इष्ट आद्रे प्रति एव्री मंथ ओन्स सल ई तर वीडियोस ना माडोण अंत सो हियर ऐ एम ई वीडियो अल्लू कूड केलोंदिष्टु स्किन केर प्रॉडक्ट्स केलोंदिष्टु हाइजीन ई तर केलोंदिष्टु प्रॉडक्ट्स ना नंगे इष्ट आगिरो प्रॉडक्ट्स ना नानु पिक माडिदिनि सो निमगेल्लरिगू इष्ट आगुत्ते अंत अंदुकोंडिदिनि सो जास्ती टाइम ಕೆಲವೊಬ್ಬರಿಗೆ ಆ ಎರಡು ಸನ್ಸ್ಕ್ರೀನ್ ಅಫೋರ್ಡಬಲ್ ಅನ್ನಿಸ್ತಿದೆ ಅಲ್ಲ ಹಾಗಾಗಿ ಬೇರೆ ಸನ್ಸ್ಕ್ರೀನ್ ನ ಹೇಳಿ ಅಂತ ಕೇಳ್ತಿದ್ರಿ ಸೊ ಈ ಲ್ಯಾಕ್ಟೋಕ್ಯಾಲಮೈನ್ ಸನ್ಸ್ಕ್ರೀನ್ ಬಂದು ಎಂಆರ್ಪಿ ಇರೋದು 349 ಗೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 209 ರೂಪೀಸ್ ಗೆ ಸೊ ನೀವು ಅಫೋರ್ಡಬಲ್ ರೇಂಜ್ ಅಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಸನ್ಸ್ಕ್ರೀನ್ ನ ಹುಡುಕ್ತಾ ಇದ್ರೆ ಅದು ವೈಟ್ ಕಾಸ್ಟ್ ಕೊಡಬಾರದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಮತ್ತೆ ಫೇಸ್ ಎಲ್ಲ ಗ್ರೀಸಿ ಆಯಿಲಿ ಆತರ ಕಾಣಿಸಬಾರದು ಆತರ ಬಂದು ಅಫೋರ್ಡಬಲ್ ರೇಂಜ್ ಅಲ್ಲಿ ಯಾವುದಾದ್ರೂ ಒಂದು 250 ಒಳಗಡೆ ಸನ್ಸ್ಕ್ರೀನ್ ನ ಹುಡುಕ್ತಿದ್ರೆ ನೀವು ಡೆಫಿನೆಟ್ಲಿ ಈ ಸನ್ಸ್ಕ್ರೀನ್ ನ ಟ್ರೈ ಮಾಡಬಹುದು ಸೋ ಇವತ್ತಿನ ವಿಡಿಯೋ ಅಲ್ಲಿ ತೋರಿಸ್ತಾರೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಹಾಗೆ ಮೈ ಹೋಲ್ ಸ್ಟೋರ್ ಲಿಂಕ್ ಕೂಡ ಇರುತ್ತೆ ಈ 10 11 ಎಷ್ಟು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ದೀನಿ ಗೊತ್ತಿಲ್ಲ ಸೋ ಈ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ಒಂದೇ ಕಡೆ ಬೇಕು ಅಂತ ಅಂದ್ರೆ ಮೈ ಹೋಲ್ ಸ್ಟೋರ್ ಅಲ್ಲಿ ಒಂದೇ ಕಡೆ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ಸಿಗುತ್ತೆ ಹೋಗಿ ಸರ್ಚ್ ಮಾಡಬಹುದು ನಾರ್ಮಲ್ ಆಗಿ ಒಂದೇ ಸರ್ಚ್ ಮಾಡೋದಕ್ಕಿಂತ ನಿಮಗೆ ಮೈ ಹೋಲ್ ಸ್ಟೋರ್ ಅಲ್ಲಿ ಎಲ್ಲಾನು ಒಂದೇ ಕಡೆ ಸಿಗುತ್ತೆ ಸೋ ಪ್ರಾಡಕ್ಟ್ ಅಲ್ಲಿ डिस्क्रिप्शन प्रॉडक्ट लिंक होगी चेक ना पर्चेस नेक्स्ट प्रॉडक्ट बंद फॉक्सटेल कवर अप गिवी सनस्क्रीन पर्चेस एक्चुअली एसपीएफ 70 PFO ಪ್ಲಸ್ ಇದೆ ನಿಮಗೇನಾದರೂ ತುಂಬಾ ಬ್ರಾಡ್ ಸ್ಪೆಕ್ಟ್ರಮ್ ಕೊಡೋ ಸನ್ಸ್ಕ್ರೀನ್ ಬೇಕು ಅಂತ ಅಂದ್ರೆ ಇದನ್ನ ಟ್ರೈ ಮಾಡಬಹುದು ನನ್ನ ಹತ್ರ ಇರೋದು ಬಂದು ಮಿನಿ ವರ್ಷನ್ ನನಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ನಾನು ಈ ಮಿನಿ ವರ್ಷನ್ ತರಿಸಿದೆ ಇದು ಇಫ್ ಇನ್ ಕೇಸ್ ಸೂಟ್ ಆದ್ರೆ ನಾನು ಬಿಗ್ಗರ್ ವರ್ಷನ್ ತಗೋಬಹುದು ಬಿಕಾಸ್ ಸಪೋಸ್ ಅದನ್ನೇ ತಗೊಂಡು ಅದು ಯೂಸ್ ಮಾಡಿದೆ ಸೂಟ್ ಆಗಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತಲ್ವ ಹಾಗಾಗಿ ನಾನು ಫಸ್ಟ್ ಈ ತರ ಮಿನಿ ವರ್ಷನ್ ಪರ್ಚೇಸ್ ಮಾಡಿದೆ ನನಗೆ ಈ ಬ್ರ್ಯಾಂಡ್ ತುಂಬಾನೇ ಇಷ್ಟ ಆಯ್ತು ಬಿಕಾಸ್ ಇವ್ರ ಹತ್ರ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಎಲ್ಲದಕ್ಕೂ ಕೂಡ ಮಿನಿ ವರ್ಷನ್ಸ್ ಇದೆ ಅದು ಅರೌಂಡ್ 50 ರೂಪೀಸ್ ಗೆ 60 ರೂಪೀಸ್ ಗೆ ಸಿಗುತ್ತೆ ಸೋ ನೀವು ಇದನ್ನ ಪರ್ಚೇಸ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟ್ ಆದ್ರೆ ಏನು ರಿಯಾಕ್ಷನ್ ಆಗಲಿಲ್ಲ ಅಂತ ಅಂದ್ರೆ ನೀವು ಇದರ ಬಿಗ್ಗರ್ ವರ್ಷನ್ ನ ಪರ್ಚೇಸ್ ಮಾಡಬಹುದು ಸೋ ನಾನು ಪರ್ಚೇಸ್ ಮಾಡಿರುವಂತ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕೆಮಿಸ್ಟ್ ಪ್ಲೇ ಅವರದು ಬಾಡಿ ಸ್ಕ್ರಬ್ ಇದನ್ನ ಪರ್ಚೇಸ್ ಮಾಡಿದೆ ನಾನು ನನ್ನ ವಿಡಿಯೋಸ್ ಅಲ್ಲಿ ಬರೀ ಸ್ಕಿನ್ ಕೇರ್ ಅಂದ್ರೆ ಫೇಸ್ ಕೇರ್ ಮಾಡುವಂತ ಪ್ರಾಡಕ್ಟ್ಸ್ ಹೇರ್ ಕೇರ್ ಪ್ರಾಡಕ್ಟ್ ಮೇಕಪ್ ಬರೀ ಇಷ್ಟೇ ತೋರಿಸ್ತೇನೆ ಹೊರತು ಬಾಡಿ ಕೇರ್ ಪ್ರಾಡಕ್ಟ್ಸ್ ನ ತೋರಿಸಿರೋದು ತುಂಬಾನೇ ಕಡಿಮೆ ಹಾಗಾಗಿ ಸ್ವಲ್ಪ ಬಾಡಿ ಕೇರ್ ಪ್ರಾಡಕ್ಟ್ಸ್ ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ ನಾನು ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೆ ಸೊ ಇದರಲ್ಲಿ ಬಂದು ಇದು ಬಂದು ನ್ಯಾಚುರಲ್ ಎಎಚ್ಎ ಇದರಲ್ಲಿ ಕಾಫಿ ಇದೆ ಮತ್ತೆ ಬ್ರೌನ್ ಶುಗರ್ ಇದೆ ಇದು ನಿಮ್ಮ ಸ್ಕಿನ್ ಏನಾದ್ರು ಐ ಮೀನ್ ಬಾಡಿ ಐ ಮೀನ್ ಹ್ಯಾಂಡ್ಸ್ ಬಂದು ಇಲ್ಲ ಲೆಗ್ಸ್ ಈ ತರ ಬಿಸಿಲಲ್ಲಿ ಓಡಾಡಿ ಟ್ಯಾನ್ ಆಗಿದೆ ಅಂದ್ರೆ ಮತ್ತೆ ಬ್ರೈಟ್ ಇಲ್ಲ ತುಂಬಾ ಡಾರ್ಕ್ ಆಗಿದೆ ಬಿಸಿಲಲ್ಲಿ ಓಡಾಡಿ ಟ್ಯಾನ್ ಆಗಿ ತುಂಬಾ ಡಾರ್ಕ್ ಆಗಿದೆ ಅಂತ ಅಂದ್ರೆ ನೀವು ಇದನ್ನ ಯೂಸ್ ಮಾಡಬಹುದು ಏನಂದ್ರೆ ಇದು ಒಂದು ಸ್ಕ್ರಬ್ ತರ ಕೂಡ ಹೆಲ್ಪ್ ವರ್ಕ್ ಮಾಡುತ್ತೆ ನಿಮ್ಮ ಸ್ಕಿನ್ ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಹಾಗೆ ಏನಾದ್ರೂ ಡೆಡ್ ಸ್ಕಿನ್ ಸೆಲ್ಸ್ ಇದ್ರೆ ಅದನ್ನೆಲ್ಲ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ನಿಮ್ಮ ಸ್ಕಿನ್ ಬಿಸಿಲಿಗೆ ಓಡಾಡಿ ಟ್ಯಾನ್ ಆಗಿದೆ ಅಂತ ಅಂದ್ರೆ ಅದನ್ನೆಲ್ಲ ಆ ಟ್ಯಾನ್ ನ ರಿಮೂವ್ ಮಾಡಿ ನಿಮಗೆ ಒಂದು ಬ್ರೈಟ್ ಸ್ಕಿನ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದು ಬಂದು ಒಳಗಡೆ ಪ್ಯಾಕೇಜಿಂಗ್ ಈ ತರ ಬರುತ್ತೆ ಸ್ಮೆಲ್ ಬಂದು ನಮ್ಗೆ ಯಾವ್ದೋ ಬ್ರೌನಿ ನಾ ತಿಂತಾ ಇರೋ ತರ ಸ್ಮೆಲ್ ಬರುತ್ತೆ ಒಂದು ಎಕ್ಸಾಕ್ಟ್ಲಿ ಒಂದು ಬ್ರೌನಿ ತರನೇ ಇದು ಸ್ಮೆಲ್ ಇರೋದು ಸೊ ಈ ತರ ಕಾಣಿಸುತ್ತೆ ಇದನ್ನ ನೀವು ವಾಟರ್ ಜೊತೆಗೆ ಮಿಕ್ಸ್ ಮಾಡಿ ಹೋಲ್ ಬಾಡಿಗೆ ಸ್ಕ್ರಬ್ ಮಾಡೋದು ಅಷ್ಟೇ ಸೊ ನಿಮ್ಗೆ ಯಾವ್ದಾದ್ರು ಒಂದು ಸ್ಕ್ರಬ್ ಬೇಕು ಟ್ಯಾನ್ ನ ರಿಮೂವ್ ಮಾಡಕ್ಕೆ ಸ್ಕಿನ್ ನ ಬ್ರೈಟ್ ಮಾಡಕ್ಕೆ ಮತ್ತೆ ಒಂದು ಎಕ್ಸ್ಫೋಲಿಯೇಷನ್ ಕೂಡ ಆಗ್ಬೇಕು ಅಂತ ಅಂದ್ರೆ ನೀವು ಡೆಫಿನೆಟ್ಲಿ ಇದನ್ನ ಪರ್ಚೇಸ್ ಮಾಡಿದ್ದು ಮಾಡ್ಬೋದು ಸೊ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 189 ರೂಪೀಸ್ ಇವತ್ತಿನ ವಿಡಿಯೋ ಅಲ್ಲಿ ಒಂದು ಅಫೋರ್ಡಬಲ್ ಹೇರ್ ಕೇರ್ ಪ್ರಾಡಕ್ಟ್ ನ ಕೂಡ ಪರ್ಚೇಸ್ ಮಾಡಿದೆ ಸೊ ಇದು ಬಂದು ಹಿಮಾಲಯ ಅದು ಪ್ರೋಟೀನ್ ಹೇರ್ ಕ್ರೀಮ್ ಎಕ್ಸ್ಟ್ರಾ
ನರಿಶ್ಮೆಂಟ್ ಇದು ನಿಮಗೆ ಯಾವುದಾದ್ರು ಒಂದು ಹೇರ್ ಮಾಸ್ಕ್ ಬೇಕು ಅಫೋರ್ಡೇಬಲ್ ರೇಂಜ್ ಅಲ್ಲಿ ಅಂದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಬಹುದು ಬಿಕಾಸ್ ಇದು ಎಂಆರ್ಪಿ ಇದ್ದಿದ್ದು 190 ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 125 ರೂಪಾಯಿಸ್ ಗೆ ಐ ಸ್ಟಿಲ್ ರಿಮೆಂಬರ್ ತುಂಬಾ ಮುಂಚೆ ನನ್ನ ಹತ್ರ ನನಗೆ ಅಷ್ಟು ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಸ್ ನ ಪರ್ಚೇಸ್ ಮಾಡಕ ಆಗ್ತಾ ಇರಲಿಲ್ಲ ಹೇರ್ ಮಾಸ್ಕ್ ಬೇಕಿತ್ತು ಅವಾಗ ಈ ನಾನು ಅವಾಗ ಏನು ಐ ಡೋಂಟ್ ರಿಮೆಂಬರ್ ನಾನು YouTube ವಿಡಿಯೋಸ್ ಮಾಡ್ತಿದ್ನೋ ಇಲ್ವೋ ಅಂತ ಅವಾಗ YouTube ಅಲ್ಲಿ ಹೇರ್ ಮಾಸ್ಕ್ ಅಂತ ಸರ್ಚ್ ಮಾಡಿದಾಗ ಅದರಲ್ಲೆಲ್ಲ ನನಗೆ ತುಂಬಾ ಅಫೋರ್ಡಬಲ್ ಅನ್ಸಿದ್ದು ಇದೇನೆ ಅವಾಗೆಲ್ಲ ಇದನ್ನ ತುಂಬಾ ಯೂಸ್ ಮಾಡ್ತಿದ್ದೆ ರೀಸೆಂಟ್ ಆಗಿ ಬಿಟ್ಬಿಟ್ಟಿದ್ದೆ ಯೂಸ್ ಮಾಡೋದು ಬಟ್ ಮೊನ್ನೆ ಸರ್ಚ್ ಮಾಡಿದಾಗ ಮತ್ತೆ ಸಿಕ್ತು ಹಾಗಾಗಿ ಮತ್ತೆ ಪರ್ಚೇಸ್ ಮಾಡಿದೆ ನಿಮ್ಮ ಹೇರ್ ಫ್ರಿಜಿ ಇದೆ ತುಂಬಾ ಆಯಿಲಿ ಡ್ರೈ ಆಗಿದೆ ಫ್ರಿಜಿ ಇದೆ ಯಾವುದಾದ್ರು ಒಂದು ಹೇರ್ ಮಾಸ್ಕ್ ಬೇಕು ಅದು ಕೂಡ ಅಫೋರ್ಡಬಲ್ ರೇಂಜ್ ಅಲ್ಲಿ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ಒನ್ ಬಿಕಾಸ್ ಇದು ಅಫೋರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ಹೇರ್ ಮಾಸ್ಕ್ ಅಂತಾನೆ ಹೇಳ್ಬೋದು ಸೊ ನಾನು ಪರ್ಚೇಸ್ ಮಾಡಿರುವಂತ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಎವ್ರಿಟ್ಯೂಡ್ದು ನರಿಶಿಕ್ ಅಲೋವೆರಾ ಅಂಡ್ ಕುಕುಂಬರ್ ಜೆಲ್ ಇದನ್ನ ಪರ್ಚೇಸ್ ಮಾಡಿದೆ ದ ರೀಸನ್ ಈಸ್ ನಾನು ತುಂಬಾ ಫೇಸ್ ಶೇವ್ ಮಾಡ್ತಾ ಇರ್ತೀನಿ ನಾನು ಲೇಸರ್ಸ್ ಯೂಸ್ ಮಾಡ್ತೀನಿ ಫೇಸ್ ಶೇವ್ ಮಾಡೋಕ್ಕೆ ನೀವು ಫೇಸ್ ಶೇವ್ ಮಾಡಬೇಕಾದ್ರೆ ಡ್ರೈ ಹಂಗೆ ಯೂಸ್ ಮಾಡೋಕ್ಕಾಗಲ್ಲ ಈಸಿಯಾಗಿ ಗ್ಲೈಡ್ ಆಗಲ್ಲ ಸೊ ಕಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ ಮುಂಚೆ ನಾನು ಆರ್ಗ್ಯಾನಿಕ್ ನೇತ್ರ ಅವ್ರದ್ದು ಯೂಸ್ ಮಾಡ್ತಿದ್ದೆ ಅದು ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಇದಕ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಹಾಗಾಗಿ ಇನ್ನೂ ಚೀಪರ್ ಒಂದು ಬೇಕು ಅಂತ ಇದನ್ನ ಪರ್ಚೇಸ್ ಮಾಡಿದೆ ಸರ್ಚ್ ಮಾಡ್ಬೇಕಾದ್ರೆ ನಂಗೆ ಇದು ಸಿಕ್ಕಿದ್ರು ಆ್ಯಂಡ್ ಆಲ್ರೆಡಿ ಒಂದು 2-3 ಟೈಮ್ಸ್ ಯೂಸ್ ಮಾಡಿದ್ದೀನಿ ನನಗೆ ತುಂಬಾ ಇಷ್ಟ ಆಯಿತು ಸೊ ನೀವು ಫೇಸ್ ಶೇವ್ ಮಾಡ್ತೀರಾ ಅಂತ ಅಂದ್ರೆ ಯಾವ್ದಾದ್ರು ಒಂದು ಜೆಲ್ ಏನಾದ್ರು ಒಂದು ಜೆಲ್ ಯೂಸ್ ಮಾಡಲೇಬೇಕು ಸೊ ನೀವು ಈ ಅಲೋವೆರಾ ಜೆಲ್ನ ಟ್ರೈ ಮಾಡ್ಬೋದು ಇದು ಬಂದು MRP ಇದ್ದಿದ್ದು ಅರೌಂಡ್ 120 or 125 ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 102 ರುಪೀಸ್ಗೆ ವಿಚ್ ಇಸ್ ಸೋ ಅಫೋರ್ಡಬಲ್ ನಮ್ಗೆ ತುಂಬಾನೇ ಅಫೋರ್ಡಬಲ್ ಅನ್ನಿಸ್ತು ನೀವು ಇದನ್ನ ಬರೀ ಫೇಸ್ ಶೇವ್ ಮಾಡೋಕ್ಕೆ ಫೇಸ್ಗೆ ಅಷ್ಟೇ ಅಲ್ಲದೆ ಹೇರ್ ಪ್ಯಾಕ್ ಯೂಸ್ ಮಾಡ್ತಿರ್ತೀರಲ್ಲ ಏನಾದ್ರು ಹೋಮ್ ಮೇಡ್ ಹೇರ್ ಪ್ಯಾಕ್ ಅಂತ ಟೈಮಲ್ಲಿ ಯಾವ್ದಾದ್ರು ಒಂದು ಅಲೋವೆರಾ ಜೆಲ್ ಮಿಕ್ಸ್ ಮಾಡಿದ್ರೆ ಹೇರ್ಸ್ ಇನ್ನು ಸಾಫ್ಟ್ ಅಂಡ್ ಶೈನಿ ಆಗುತ್ತೆ ನೀವು ಅಂತ ಟೈಮಲ್ಲಿ ಇದನ್ನ ಕೂಡ ಟ್ರೈ ಮಾಡ್ಬೋದು ಇಲ್ಲ ನೀವು ಇದನ್ನ ಓವರ್ ನೈಟ್ ನಿಮ್ ಸ್ಕಿನ್ ತುಂಬಾ ಡ್ರೈ ಆಗಿದೆ ಅಂದ್ರೆ ಈ ಜೆಲ್ನ ಥಿಕ್ ಆಗಿ ಫೇಸ್ಗೆ ಅಪ್ಲೈ ಮಾಡಿ ಇದರಲ್ಲಿ ಕುಕುಂಬರ್ ಕೂಡ ಇರೋದ್ರಿಂದ ನಿಮ್ಮ ಸ್ಕಿನ್ ನ ಸೂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಲೋವೆರಾ ಇರೋದ್ರಿಂದ ಫೇಸ್ ಆಬ್ವಿಯಸ್ಲಿ ಸಾಫ್ಟ್ ಅಂಡ್ ಶೈನಿ ಆಗುತ್ತೆ ಸೊ ನಂಗೆ ಸನ್ಸ್ಕ್ರೀನ್ಸ್ ಮೇಲೇನೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅಂತ ಥಿಂಕ್ ಮಾಡ್ತಿದ್ದೆ ಹಾಗಾಗಿ ತುಂಬಾನೇ ಸನ್ಸ್ಕ್ರೀನ್ ನ ಪರ್ಚೇಸ್ ಮಾಡಿದ್ದೀನಿ ಅಗೇನ್ ನನ್ನ ಹತ್ರ ಇಲ್ಲಿ ಇನ್ನೊಂದು ಸನ್ಸ್ಕ್ರೀನ್ ಇದೆ ಅದು ಬಂದು ಲೋಟಸ್ ಹರ್ಬಲ್ಸ್ ಡೂ ಸೇಫ್ ಸನ್ SPF 50 PA++ ಇದೆ ಇದು ಕೂಡ ಸೇಮ್ ಬಯೋಟಿಕ್ ತರನೇ ಅಷ್ಟೇ ಪ್ರೊಟೆಕ್ಷನ್ ಕೊಡುತ್ತೆ ಕೂಡ ಅಷ್ಟೇ ಯಾವುದೇ ವೈಟ್ ಕಾಸ್ಟ್ ಕೊಡಲ್ಲ ಫಸ್ಟ್ ಆಫ್ ಆಲ್ ವೈಟ್ ಕಾಸ್ಟ್ ಅನ್ನೋದಕ್ಕಿಂತ ಇದು ಟೆಕ್ಸ್ಚರ್ ಒಂದು ಜೆಲ್ ಲೈಕ್ ಕನ್ಸಿಸ್ಟೆನ್ಸಿ ನಲ್ಲಿ ಇದೆ ಸೊ ಹಂಗಾಗಿ ವೈಟ್ ಕಾಸ್ಟ್ ಕೂಡ ಮಾತ್ರ ಇಲ್ಲ ಅಂಡ್ ಗ್ರೀಸಿನೆಸ್ ಆಯಿಲಿನೆಸ್ ಎಲ್ಲ ಏನು ಫೀಲ್ ಆಗಲ್ಲ ಅಂಡ್ ತುಂಬಾ ಕ್ವಿಕ್ ಆಗಿ ಬ್ಲೆಂಡ್ ಆಗುತ್ತೆ ಸೊ ಇದು ಕನ್ಸಿಸ್ಟೆನ್ಸಿ ತೋರಿಸ್ಬೇಕು ಅಂತ ಅಂದ್ರೆ ಈ ತರ ಕಾಣಿಸುತ್ತೆ ಮಿಕ್ಕಿದೆಲ್ಲ ಕ್ರೀಮ್ ಕನ್ಸಿಸ್ಟೆನ್ಸಿ ನಲ್ಲಿ ಇದೆ ಅದು ಕೂಡ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದು ಒಂಥರ ಜೆಲ್ ಕನ್ಸಿಸ್ಟೆನ್ಸಿ ನಲ್ಲಿ ಇದೆ ಸೊ ಇದು ತುಂಬಾ ಕ್ವಿಕ್ ಆಗಿ ಬ್ಲೆಂಡ್ ಆಗುತ್ತೆ ಅಂಡ್ ಪ್ರೊಟೆಕ್ಷನ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ಇದರಲ್ಲಿ SPF 50 PA++ UVA and UVB ಸನ್ ಪ್ರೊಟೆಕ್ಷನ್ ಇದೆ ಸೊ ನಿಮ್ಗೆ ಅಫೋರ್ಡಬಲ್ ರೇಂಜ್ ಅಲ್ಲಿ ಬೇಕು ಅಂತ ಅಂದ್ರೆ ಅಗೇನ್ ಇದನ್ನ ಟ್ರೈ ಮಾಡ್ಬೋದು ಇದನ್ನ ನಾನು ಅರೌಂಡ್ 160 ರುಪೀಸ್ಗೆ ಅನ್ಸುತ್ತೆ ಪರ್ಚೇಸ್ ಮಾಡಿದ್ದು ಸೊ ಇವತ್ತಿನ ವಿಡಿಯೋಲಿ ನಾನು ತೋರಿಸಿರೋ ಸನ್ಸ್ಕ್ರೀನ್ಸ್ ಬಂದು ಐ ಥಿಂಕ್ 3 ತೋರಿಸಿದ್ದೀನಿ ಅಂತ ಅನ್ಕೋತೀನಿ ಓಕೆ 4 ಒಂದು ಬಂದು ಲ್ಯಾಕ್ಟೋಕೆರಾಮೈನ್ ಎರಡನೇದು ಬಂದು ಬಯೋಟಿಕ್ ಸನ್ಸ್ಕ್ರೀನ್ ಅಂಡ್ ಥರ್ಡ್ ಒನ್ ಬಂದು ಲೋಟಸ್ ಅಂಡ್ ಫೋರ್ತ್ ಒನ್ ಬಂದು ಫಾಕ್ಸ್ ಟ್ರೇಲ್ ಇದಿಷ್ಟರಲ್ಲಿ ನೀವು ಯಾವ್ದನ್ನಾದ್ರೂ ಟ್ರೈ ಮಾಡ್ಬೋದು ನಿಮಗೆ ಸ್ವಲ್ಪ ಬಜೆಟ್ ಒಂದು 200-300-400 ಈ ತರ ಇದೆ ಅಂದ್ರೆ ನೀವು ಫಾಕ್ಸ್ ಟ್ರೇಲ್ ಇದ್ರ ಬಿಗ್ಗರ್ ವರ್ಷನ್ ಪರ್ಚೇಸ್ ಮಾಡ್ಬೋದು ಅಂಡ್ ಫಾಕ್ಸ್ ಟ್ರೇಲ್ ಅಲ್ಲಿ 250-300 ರುಪೀಸ್ಗೂ ಸನ್ಸ್ಕ್ರೀನ್ಸ್ ಬರುತ್ತೆ ನೀವು ಅದನ್ನ ಟ್ರೈ ಮಾಡ್ಬೋದು ಇಲ್ಲ ಅಫೋರ್ಡಬಲ್ ರೇಂಜ್ ಅಲ್ಲಿ ಬೇಕು ಅಂತ ಅಂದ್ರೆ ಬಯೋಟಿಕ್ ಲೋಟಸ್ ಮತ್ತೆ ಲ್ಯಾಕ್ಟೋಕೆರಾಮೈನ್ ಈ ಮೂರಲ್ಲಿ ಯಾವ ಸನ್ಸ್ಕ್ರೀನ್ ಆದ್ರೂ ಪರ್ಚೇಸ್ ಮಾಡ್ಬೋದು ಪರ್ಚೇಸ್ ಮಾಡಿರುವಂತ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಎಬೋ ಈಗ ಅನ್ಸುತ್ತೆ ಈ ಬ್ರ್ಯಾಂಡ್ ಇಂದ ಒಂದು ರೇಜರ್ ನ ಪರ್ಚೇಸ್ ಮಾಡಿದೆ ಇದೇನಂದ್ರೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಇದು MRP ಇದ್ದು 249 ರುಪೀಸ್ ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 169 ರುಪೀಸ್ ಗೆ ಇದು ಹೆಡ್ ಸಪರೇಟ್ ಆಗಿ ಬರುತ್ತೆ ಮತ್ತೆ ಬಾಡಿ ಸಪರೇಟ್ ಆಗಿ ಬರುತ್ತೆ ಈ ತರ ಮೇಲೆ ಒಂದು ಕ್ಯಾಪ್ ಕೊಟ್ಟಿರ್ತಾರೆ ನೀವು ಅದನ್ನ ಓಪನ್ ಮಾಡಿ ಹಿಂದೆ ಇನ್ಸರ್ಟ್ ಮಾಡಿದ್ರೆ ಮುಗೀತು ಇದು ಒಂದು ಪ್ರೊಟೆಕ್ಟಿಂಗ್ ಲೇಯರ್ ತರ ಇರುತ್ತೆ ಅಷ್ಟು ಈಸಿ ಕಟ್ಸ್ ಎಲ್ಲ ಆಗಕ್ಕೆ ಚಾನ್ಸಸ್ ಇಲ್ಲ ನೀವು ನಾರ್ಮಲ್ ಆಗಿ ಇದು 20-30-50 ರುಪೀಸ್ಗೆಲ್ಲ ಲೇಸರ್ಸ್ ಬರುತ್ತೆ ಅದು ಕಟ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಬಿಕಾಸ್ ಅದ್ರ ಮೇಲೆ ಏನು ಪ್ರೊಟೆಕ್ಟಿಂಗ್ ಲೇಯರ್ ಎಲ್ಲ ಇರಲ್ಲ ಇದು ಅಷ್ಟು ಈಸಿಯಾಗಿ ಲೇಸರ್ ಅಷ್ಟು ಹಾರ್ಷ್ ಇರಲ್ಲ ಅಷ್ಟು ಈಸಿಯಾಗಿ ಕಟ್ಸ್ ಆ ತರ ಎಲ್ಲ ಆಗಲ್ಲ ಸೊ ನಿಮ್ಗೆ ಒಳ್ಳೆ ಕ್ವಾಲಿಟಿನಲ್ಲಿ ಯಾವ್ದಾದ್ರು ಒಂದು ರೇಸರ್ ಬೇಕು ಅಫೋರ್ಡೇಬಲ್ ರೇಂಜ್ ಅಲ್ಲಿ ಅಂತ ಅಂದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು ಇದು ರೇಸರ್ ಅಷ್ಟು ಬೇಗ ಶಾರ್ಪ್ನೆಸ್ ಹೋಗಲ್ಲ ನಾವು ಯೂಶಲಿ 50 ರುಪೀಸ್ಗೆ ಆ ತರ
ತಗೊಳ್ಳೋದು ಶಾರ್ಪ್ನೆಸ್ ಹೋಗುತ್ತೆ ಸೋ ನೀವು ಒಂದು 4-5 ಟೈಮ್ಸ್ ಯೂಸ್ ಮಾಡ್ತೀರಾ ಮತ್ತೆ ಇನ್ನೊಂದು ತಗೋತೀರಾ ಸೋ ಅದರ ಪದೇ ಪದೇ ಚೇಂಜ್ ಮಾಡೋದಕ್ಕಿಂತ ಈ ತರ ಒಂದು ಒಳ್ಳೆ ಕ್ವಾಲಿಟಿ ಇರೋದನ್ನ ತಗೊಳ್ಳೋದ್ರಿಂದ ನೀವು ಅಷ್ಟು ಬೇಗ ಚೇಂಜ್ ಮಾಡೋ ಅವಶ್ಯಕತೆ ಬರಲ್ಲ ನನ್ನ ಕೆಳಗೆ ಅಟ್ ಲೀಸ್ಟ್ ಇದು 1 ಇಯರ್ ಆದರೂ ಶಾರ್ಪ್ನೆಸ್ ಹಾಗೆ ಇರುತ್ತೆ ಸೋ ನಿಮಗೆ ಅದರ ಒಂದು ಲೇಸರ್ ಬೇಕಿದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಬಹುದು ಇದರ ಜೊತೆಗೆ ನೀವು ಬರಿ ಅಂಡರ್ ಆರ್ಮ್ಸ್ ಅಷ್ಟೇ ಅಲ್ಲದೆ ಹ್ಯಾಂಡ್ಸ್ ನ ಕೂಡ ಶೇವ್ ಮಾಡೋಕೆ ಇದನ್ನ ಯೂಸ್ ಮಾಡಬಹುದು ಪರ್ಚೇಸ್ ಮಾಡಿರುವ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಒಂದು ಫಾರ್ಮಸಿ ಪ್ರಾಡಕ್ಟ್ ಅದು ಒಂದು ಸ್ಯಾಲಸಿಲಿಕ್ ಆಸಿಡ್ ಜೆಲ್ 1% ಇದು ಒಂದು ಜಿಕ್ಕೇರ್ ಅಂತ ಅನ್ನೋ ಬ್ರ್ಯಾಂಡ್ ಇಂದ ಏನಂದ್ರೆ ನಿಮಗೆ ತುಂಬಾನೇ ವೈಟ್ ಹೆಡ್ಸ್ ಇದೆ ಬ್ಲ್ಯಾಕ್ ಹೆಡ್ಸ್ ಇದೆ ಚಿನ್ ಮೇಲೆ ಮತ್ತೆ ನೋಸ್ ಮೇಲೆ ಕೆಲವೊಬ್ಬರಿಗೆ ಚೀಕ್ಸ್ ಅಲ್ಲೂ ಕೂಡ ಇರುತ್ತೆ ಸೋ ಆ ತರ ಏನಾದರೂ ತುಂಬಾ ವೈಟ್ ಹೆಡ್ಸ್ ಮತ್ತೆ ಬ್ಲ್ಯಾಕ್ ಹೆಡ್ಸ್ ಇದೆ ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಬಹುದು ನನಗೆ ಆಕ್ಚುಲಿ ಬ್ಲ್ಯಾಕ್ ಹೆಡ್ಸ್ ಆಗ್ತಿದೆ ಹಾಗಾಗಿ ನಾನು ಯಾವುದನ್ನು ಒಂದು ಫಾರ್ಮಸಿ ಪ್ರಾಡಕ್ಟ್ ತಗೊಳ್ಳೋಣ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಬೇಕಾದ್ರೆ ಇದನ್ನ ತುಂಬಾ ಜನ ಡಾಕ್ಟರ್ಸ್ ಮತ್ತೆ ನಾರ್ಮಲ್ ಯೂಟ್ಯೂಬರ್ಸ್ ಟ್ರೈ ಮಾಡಿದವರೆಲ್ಲ ರೆಕಮೆಂಡ್ ಮಾಡಿದ್ರು ನಾನು ಹಾಗಾಗಿ ಇದನ್ನ ಟ್ರೈ ಮಾಡಿದೆ ಪರ್ಚೇಸ್ ಮಾಡಿದೆ ನಾನು ಇದನ್ನ ಪ್ಯಾಚ್ ಟೆಸ್ಟ್ ಮಾಡಿದ ಮೇಲೇನೆ ಯೂಸ್ ಮಾಡ್ತಾ ಇದೀನಿ ನೀವು ಒಂದು ನಿಮಗೆ ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಇದೆ ಅಂದ್ರೆ ಒಂದು ಯಾವುದಾದ್ರು ಡಾಕ್ಟರ್ ಸಜೆಷನ್ ತಗೊಂಡು ಯೂಸ್ ಮಾಡಿ ಇಲ್ಲ ಇದನ್ನ ಪರ್ಚೇಸ್ ಮಾಡಿದ ಮೇಲೆ ಪ್ಯಾಚ್ ಟೆಸ್ಟ್ ಮಾಡ್ದಿರಾ ಹಾಗೆ ಫೇಸ್ ಮೇಲೆ ಯೂಸ್ ಮಾಡೋಕೆ ಹೋಗಬೇಡಿ ಒಂದ್ಸಲ ನೆಕ್ ಮೇಲೆ ಏನಾದ್ರು ಯೂಸ್ ಮಾಡಿ ಏನು ರಿಯಾಕ್ಷನ್ ಇರಿಟೇಷನ್ ಆಗಲಿಲ್ಲ ಅಂದ್ರೆ ನೀವು ಆಮೇಲೆ ಫೇಸ್ ಮೇಲೆ ಟ್ರೈ ಮಾಡಬಹುದು ಅಗೇನ್ ಫೇಸ್ ಮೇಲೆ ಟ್ರೈ ಮಾಡಿದಾಗ ಏನಾದ್ರು ಇರಿಟೇಷನ್ ಆದ್ರೆ ಅದನ್ನ ಫಸ್ಟ್ ವಾಶ್ ಮಾಡಿ ಮತ್ತೆ ನೆಕ್ ಮೇಲೆ ಎಲ್ಲಾದರೂ ಟೆಸ್ಟ್ ಮಾಡಿ ಸೋ ಫಸ್ಟ್ ಅಂತೂ ಯಾವತ್ತೂ ಯಾವುದು ಪ್ರಾಡಕ್ಟ್ ನ ಫೇಸ್ ಗೆ ಯೂಸ್ ಮಾಡಕ್ ಹೋಗಬೇಡಿ ಅಂಟಿಲ್ಲ ನನ್ಲೆಸ್ ಅದನ್ನ ಟ್ರೈ ಮಾಡಿ ಏನು ರಿಯಾಕ್ಷನ್ ಆಗತ್ತಂತ ಸೋ ಇದು ನನಗೆ ತುಂಬಾನೇ ಇಷ್ಟ ಆಯ್ತು ತುಂಬಾ ಜನ ರಿವ್ಯೂಸ್ ಚೆಕ್ ಮಾಡಿದ ಮೇಲೆ ನಾನು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದು ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಾದರೂ ಪ್ರಾಬ್ಲಮ್ ಇದ್ರೆ ಇದನ್ನ ನಿಮ್ಮ ಸ್ಕಿನ್ ಕೇರ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ನಾನು ಲಾಸ್ಟ್ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಬಂದು ಪ್ರೆಸೆಂಟ್ ಇವಾಗ ನನ್ನ ಹತ್ರ ಇಲ್ಲ ಸೋ ಅದು ಬಂದು ಲಿವೋ ಒಂದು ಶೇಕ್ ಅಂಡ್ ಸ್ಪ್ರೇ ಸೀರಮ್ ಬರುತ್ತೆ ಐ ಥಿಂಕ್ ಕೇಳಿದ್ದೀರಾ ಅಂತ ಅನ್ಕೋತೀನಿ ಸ್ಪ್ರೇ ಬಾಟಲ್ ಅಲ್ಲಿ ಬರುತ್ತೆ ಅಂಡ್ ಹಾಗೆ ಇನ್ನೊಂದು ಬೇರೆ ಪ್ಯಾಕೇಜಿಂಗ್ ಕೂಡ ಬರುತ್ತೆ ಜಸ್ಟ್ ಹಿಂಗೆ ಹಾಕೊಂಡು ಯೂಸ್ ಮಾಡೋದು ಸೊ ನಿಮಗೆ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಯಾವ್ದಾದ್ರು ಒಂದು ಸೀರಮ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಲಿವೋನ್ ಬ್ರ್ಯಾಂಡ್ ಇಂದ ಟ್ರೈ ಮಾಡಬಹುದು ತುಂಬಾ ಮುಂಚೆಯಿಂದಾನು ಇದೆ ಅಂಡ್ ತುಂಬಾ ಅಫೋರ್ಡೆಬಲ್ ಬ್ರ್ಯಾಂಡ್ ಕೂಡ ಇವ್ರ ಹತ್ರ ಸೀರಮ್ಸ್ ಎಲ್ಲ ತುಂಬಾ ಒಳ್ಳೆ ಕ್ವಾಲಿಟಿದೇ ಇರುತ್ತೆ ನನಗೆ ಮುಂಚೆ ಎಲ್ಲ ತುಂಬಾ ವಿಡಿಯೋಸ್ ಬರ್ತಿದ್ದು ವಿಡಿಯೋಸ್ ಅಲ್ಲಿ ನಿಮ್ಮ ಹೇರ್ ಶೈನಿ ಕಾಣಿಸುತ್ತೆ ಏನು ಯೂಸ್ ಮಾಡ್ತೀರಾ ಅಂತ ಸೊ ನಾನು ಒಂದು ಸೀರಮ್ ಯೂಸ್ ಮಾಡಿರ್ತೀನಿ ಯಾವಾಗಲೂ ಅದ್ ಬಿಟ್ರೆ ಮತ್ತೇನು ರೀಸನ್ ಇಲ್ಲ ಹೇರ್ ಶೈನಿ ಕಾಣಿಸಕ್ಕೆ ನಿಮ್ ಹೇರ್ ಶೈನಿ ಕಾಣಿಸುತ್ತೆ ಅಂದ್ರೆ ಯಾವ್ದೇ ಹೇರ್ ಶೈನಿ ಕಾಣಿಸ್ತಿದ್ರು ಅವ್ರು ಯಾವ್ದಾದ್ರು ಒಂದು ಸೀರಮ್ಸ್ ಯೂಸ್ ಮಾಡಿರ್ತಾರೆ ಸೊ ನಿಮ್ಗೆ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಯಾವ್ದಾದ್ರು ಒಂದು ಸೀರಮ್ ಟ್ರೈ ಮಾಡ್ಬೇಕು ಅಂತ ಇದೆ ಈ ಲಿವೋ ಒಂದು ಸೀರಮ್ ನ ಟ್ರೈ ಮಾಡ್ಬೋದು ನಾನು ಅದ್ ಯಾವ್ದು ಹೇಗ್ ಕಾಣಿಸುತ್ತೆ ಅಂತ ಸ್ಕ್ರೀನ್ ಮೇಲೆ ಪಿಕ್ಚರ್ ಇನ್ಸರ್ಟ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಆದಷ್ಟು ಅಫೋರ್ಡೆಬಲ್ ಪ್ರಾಡಕ್ಟ್ಸ್ ನ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಅಂಡ್ ಎಲ್ಲ ಕೂಡ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾನು ಟ್ರೈ ಅಂಡ್ ಟೆಸ್ಟ್ ಮಾಡಿರೋದು ಸೊ ಇದರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆದ್ರೆ ಟ್ರೈ ಮಾಡೋದನ್ನ ಮರಿಬೇಡಿ ಹಾಗೆ ಇದನ್ನ ನೀವು ಯಾವ್ದಾದ್ರು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ರೆ ನಂಗೂ ಕಮೆಂಟ್ ಮಾಡಿ ಅಂಡ್ ನೆಕ್ಸ್ಟ್ ಇನ್ಯಾವ ತರ ವಿಡಿಯೋಸ್ ಮಾಡೋದು ಯಾವ ತರ ಪ್ರಾಡಕ್ಟ್ಸ್ ನಾನು ಟ್ರೈ ಮಾಡಿ ಚೆನ್ನಾಗಿದೆನಾ ಇಲ್ವಾ ಅಂತ ನಿಮ್ಗೆ ಹೇಳಿ ಅಂತ ನೀವು ಕಮೆಂಟ್ ಮಾಡಿ ನಮ್ಗೆ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್.